ಈ ಪಾತ್ರ ಕಂಪ್ಲೀಟ್ಲಿ ಎಲ್ಲ ಅಂಶ ಇರುವಂತ ಓವರ್ ಪ್ಯಾಕೇಜ್ ಇರುವಂತ ಪಾತ್ರ ನಂದು. ಸೊ ಈ ಪಾತ್ರದಲ್ಲಿ ನೀವು ಒಬ್ಬ ಲವರ್ ಬಾಯ್ನು ನೋಡ್ತೀರಾ, ಒಬ್ಬ ಆಟಿಟ್ಯೂಡ್ ಕ್ಯಾರಿ ಮಾಡಿರೋ ಹೀರೋನು ನೋಡ್ತೀರಾ, ಒಂದು ಮಾಸ್ ನ ಕ್ಯಾರಿ ಮಾಡಿರೋ ಮಾಸ್ ಹೀರೋನು ನೋಡ್ತೀರಾ, ಒಂದು ವಿಲನ್ ಶೇಡ್ ಇರುವಂತ ಪಕ್ಕಾ ವಿಲನ್ನು ಇದ್ರಲ್ಲಿ ನೋಡ್ತೀರಾ. ಸೊ ಇದು ನನ್ನ ಪಾತ್ರದ ಪರಿಚಯ. ಯಶ್ ಅಂತ ಹೇಳಿ ಪಾತ್ರದ ಹೆಸರು. ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸರ್, ನಾನು ಕರ್ನಾಟಕ ಜೊತೆಲಿ ಒಂದು ಹೇಳ್ತೀನಿ, ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ಪೇರೆಂಟ್ಸು ತಮ್ಮ ಮಕ್ಕಳ ಜೊತೆ, ಮುಖ್ಯವಾಗಿ ಟೀನೇಜ್ ಮಕ್ಕಳ ಜೊತೆ ಬಂದು ಕುತ್ಕೊಂಡು ನೋಡಿ, ಹೊಸ ವಿಚಾರ ಕಲಿಯೋದು ಅಂತ ನಾನು ಹೇಳಲ್ಲ, ವಿಚಾರಗಳನ್ನ ತಿದ್ಕೊಳ್ಳುವಂತ ಸಾಕಷ್ಟು ಎಲಿಮೆಂಟ್ಸ್ ಇರುವಂತ ಸಿನಿಮಾ ನಮ್ಮ ಸಿನಿಮಾ. ಒಂದು ಉದಾಹರಣೆನೂ ಕೊಡ್ತೀನಿ ಅದಕ್ಕೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಈ ಯಜಮಾನ್ರು, ಮನೆ ಯಜಮಾನ್ರು ಏನಿರ್ತಾರೆ, ಸೊ ಅವರು ಅವರ ಕೆಲಸಕ್ಕೆ ಎಷ್ಟು ಸಮಯ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ತಮ್ಮ ಕುಟುಂಬಕ್ಕೆ ತಮ್ಮ ಮಕ್ಕಳು ಕೊಡ್ತಾರೆ. ಇದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ ಅಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ. ಬಟ್ ಈ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, VIPs, VVIPs, ವೆಲ್ ಸೆಟಲ್ ಫ್ಯಾಮಿಲೀಸ್ ಅಲ್ಲೆಲ್ಲ ಎಲ್ಲ ಅಲ್ಲ, ಸಾಕಷ್ಟು ಫ್ಯಾಮಿಲೀಸ್ ಅಲ್ಲಿ ಎಲ್ಲ ಫ್ಯಾಮಿಲೀಸ್ ಅಲ್ಲ. ಸೊ ಅಲ್ಲೇನಾಗುತ್ತೆ, ಅವರ ಕೆಲಸಕ್ಕೆ ಕೊಡೋಷ್ಟು ಟೈಮ್ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬ ಅವ್ರು ಕೊಡಕ್ ಆಗ್ತಾ ಇರಲ್ಲ, ಬಿಕಾಸ್ ಅವ್ರು ಅವ್ರಿಗಿರುವಂತ ಬಿಸಿ ಶೆಡ್ಯೂಲ್ ಲೈಫ್. ಸೊ ಈ ಲೈಫ್ ಅಲ್ಲಿ ಅವ್ರು ಮುಳುಗೋಗಿ ಅವ್ರು ಮಾಡ್ಕೊಂಬಂದಿರುವಂತ ಹೆಸರು ಕಾಪಾಡ್ಕೊಂಡ ನಿಟ್ಟಿನಲ್ಲಿ, ಅವ್ರು ಮಾಡ್ಕೊಂಬಂದಿರುವಂತ ಸಂಪಾದನೆ ಕಾಪಾಡ್ಕೊಂಡ ನಿಟ್ಟಿನಲ್ಲಿ ಅವರು ಸಮಯ ಕೊಡಕ್ ಆಗ್ತಾ ಇರಲ್ಲ. ಬಟ್ ಆದ್ರೆ ಅವರೆಲ್ಲ ಒಂದು ಊಹೆಯಲ್ಲಿ ಇರ್ತಾರೆ, ದಟ್ ನನ್ನ ಕುಟುಂಬಕ್ಕೆ ನನ್ನ ಮಕ್ಳಿಗೆ ನಾನೆಲ್ಲ ಕೊಟ್ಟಿದ್ದೀನಿ, ಒಳ್ಳೆ ಎಜುಕೇಶನ್ನು, ಒಳ್ಳೆ ಲಕ್ಸುರಿ ಲೈಫ್, ಪಾಕೆಟ್ ತುಂಬ ಪಾಕೆಟ್ ಮನಿ ಎಲ್ಲ ಕೊಟ್ಟಿದ್ದೀನಿ ಅಂತ. ಬಟ್ ಆದರೆ ಸರ್ ಅಂಡ್ ಮೇಡಮ್, ನಿಮ್ಮ ಮಕ್ಕಳು ನಿಮಗೂ ಗೊತ್ತಿಲ್ದಿರ, ನೀವು ಕೊಟ್ಟಂತ ಲಕ್ಸುರಿ ಲೈಫ್, ನೀವು ಕೊಟ್ಟಂತ ದುಡ್ಡು ಅದನ್ನ ಯೂಸ್ ಮಾಡ್ಕೊಂಡು ಯಾವ ದಾರಿಲಿ ಹೋಗ್ತಾ ಇರ್ತಾರೆ, ಅವ್ರು ಸೇರ್ತಾರಂತ ಸರ್ಕಲ್ ಯಾವುದು, ಅಂಡ್ ಅವ್ರು ಯಾವ್ಯಾವ ಚಟಕ್ಕೆ ಬಿದ್ದಿರ್ತಾರೆ, ಯಾವ್ಯಾವ ಚಟಕ್ಕೆ ದಾಸರಾಗಿರ್ತಾರೆ ಅನ್ನೋದು ನಿಮ್ಮ ಹೂವೆ ಕೂಡ ಬಂದಿರಲ್ಲ, ಅದು ಬಂದ್ರೂ ತುಂಬ ಕೈ ಮೀರಿ ಹೋಗಿರುತ್ತೆ. ಸೊ ಇನ್ನು ಇದ್ರ ಮಧ್ಯೆ ಇನ್ನೊಂದು ದುರಂತ ಏನಪ್ಪ ಅಂತಂದ್ರೆ ಸರ್, ನಾನು 90s ಕಿಡ್ ಸರ್, ನಾನು 27 ವರ್ಷ, ನಾನು 90s ಕಿಡ್ಸ್ ಕಿಡ್ಡು. ನನ್ನ ಎಜುಕೇಷನ್ ಟೈಮಲ್ಲೆಲ್ಲ ನಮ್ಮ ಪೇರೆಂಟ್ಸ್ ನನ್ನ ಕೈಯಲ್ಲಿ ಮೊಬೈಲ್ ಅಂತ ಕೊಟ್ಟಿದ್ದೆ ನಾನು ಇಂಜಿನಿಯರಿಂಗ್ ಬಂದ್ಮೇಲೆ. ಅದಕ್ಕಿಂತ ಮುಂಚೆ ಯಾವ ಮೊಬೈಲ್ ಇಲ್ಲ, ಏನೂ ಇಲ್ಲ ನಮ್ಮ ಹತ್ರ ಎಲ್ಲ. ಬಟ್ ಇವಾಗಿನ ಜನ್ರೇಷನ್ ಹಂಗಿಲ್ಲ ಸರ್, ಇವಾಗ ತಾನೇ ಹುಟ್ಟಿರೋ 6 ತಿಂಗಳು ಮಗುವಿಂದ, ವರ್ಷದ ಮಗುವಿಂದ ಹಿಡಿದು ಅಜ್ಜಿ ತಾತ ತನಕ ಪ್ರತಿಯೊಬ್ಬರ ಹತ್ರ ನಿಮ್ಗೆ ಮೊಬೈಲ್ಗಳು ಸಿಗುತ್ತೆ. ಸೊ ಈ ಮೊಬೈಲಿಂದ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ನು ಇದೆ. ಪಾಸಿಟಿವ್ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊತೀವಿ, ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಏನೋ ನಡೆಯೋದನ್ನ ನಮ್ಮ ಪಟ್ಟಂತ ನಮ್ಮ ಗಮನಕ್ಕೆ ಬರುತ್ತೆ. ಅಂಡ್ ಈಸಿ ಲೈಫ್, ಏನ್ ಬೇಕಾದ್ರೂ ವಾಟ್ಸಪ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಕಳಿಸ್ಬೋದು. ಅಂಡ್ ವಾಟ್ ಬ್ಯಾಂಕಿಂಗ್ ಎಲ್ಲ ಕಂಪ್ಲೀಟ್ ಈಸಿ ಲೈಫ್. ಪಾಸಿಟಿವ್ ಇದೆ ಇಲ್ಲ ಅಂತಲ್ಲ, ನೆಗೆಟಿವ್ ಅಷ್ಟೇ ಇದೆ ಸರ್. ಚಿಕ್ಕ ಚಿಕ್ಕ ಮಕ್ಕಳು, ಇನ್ನು ಟೀನೇಜರ್ಸ್, ಹೈಸ್ಕೂಲ್ ಓದ್ತಾ ಇರ್ತಾರೆ, ಟೀನೇಜರ್ಸ್ ಓದ್ತಾ ಇರ್ತಾರೆ, ಪ್ರತಿಯೊಂದು ಕೆಟ್ಟ ವಿಚಾರನೂ ಅವ್ರಿಗೆ ಗೊತ್ತಿರುತ್ತೆ. ಮೂಲ ಕಾರಣ ಈ ಮೊಬೈಲು. ಸೊ ಇನ್ನು ಈ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಪ್ಲಾಟ್ಫಾರ್ಮ್. ಆ ಪವರ್ಫುಲ್ ಪ್ಲಾಟ್ಫಾರ್ಮಲ್ಲಿ ಇನ್ನೊಂದು ಏನು ನಡೀತಿದೆ ಅಂತಂದರೆ ಹ್ಯಾಕಿಂಗು, ಟ್ರ್ಯಾಪಿಂಗು, ಬ್ಲ್ಯಾಕ್ ಮೇಲಿಂಗು, ಇದು ತುಂಬ ಆಗ್ತಿದೆ ಈ ನಡುವೆ. ರಿವೀಲ್ ಮಾಡ್ಬೇಕಣ? ಇಲ್ಲ ಇಲ್ಲ, ಕಂಪ್ಲೀಟ್ ರಿವೀಲ್ ಮಾಡಲ್ಲ ಸರ್. ಸೊ ಈ ಥರ ಬ್ಲ್ಯಾಕ್ ಮೇಲ್ಗೆ ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು, ಟೀನೇಜರ್ಸ್ ಒಳಗಾದವರು ಮೆಂಟಲಿ ಸ್ಟ್ರೆಸ್ಸಿಂದ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಸೂಸೈಡ್ಗೆ ಹೋಗ್ತಾ ಇದ್ದಾರೆ. ಸೊ ಈ ಥರ ಎಷ್ಟೋ ವಿಚಾರಗಳು ನಾವು ಮೀಡಿಯಾ ಮುಖಾಂತರ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಅವಾಗವಾಗ ಕೇಳ್ತಾ ಇರ್ತೀವಿ. ಸೊ ಇಷ್ಟೊತ್ತು ನಾನು ಏನು ಹೇಳಿದೆ, ಪ್ರತಿಯೊಂದು ಅಂಶ ಇಟ್ಕೊಂಡು ಒಂದು ಕತೆ ಹೇಳೋದು, ಒಂದು ಸಿನಿಮ್ಯಾಟಿಕ್ ಟಚ್ ಕೊಟ್ಟು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ದಿಸ್ ಈಸ್ ವಿದ್ಯಾರ್ಥಿ, ವಿದ್ಯಾರ್ಥಿನಿಯರೇ. ಸೊ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.